ಎಸ್, ಇನ್ನು ಮುಂದಿನ ಕ್ಷೇತ್ರ ಪದ್ಮನಾಭನಗರ, ಅಶೋಕ್ ಸಮ್ರಾಟ್ ಆರ್ ಅಶೋಕ್ ಅವರ ಕ್ಷೇತ್ರ. ಇಲ್ಲೇ ಸತತವಾಗಿ ಗೆದ್ದು ಬರ್ತಾ ಇದಾರೆ, ಮಂತ್ರಿ ಕೂಡ ಆಗಿದ್ದಾರೆ, ಡಿ ಸಿ ಎಂ ಆಗಿದ್ರು, ಈಗ ಮಂತ್ರಿ ಆಗಿದ್ದಾರೆ. ಅವರೇನು ಟಿಕೆಟ್ ಚೇಂಜ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯಲ್ಲಿ ನಡೀತಾ ಇದೆ. ಎಲ್ ಶ್ರೀನಿವಾಸ್ ಟಿಕೆಟ್ ಕೇಳ್ತಾರೆ ಅವ್ರು, ಟಿಕೆಟ್ ಕೊಡಿ ಅಂತ. ನೋಡಬೇಕು, ಹೈಕಮಾಂಡ್ ಗುಜರಾತ್ ಮಾಡೋದನ್ನು ಜಾರಿ ಮಾಡಿದ್ರೆ ಬದಲಾಗಬಹುದು ಟಿಕೆಟು, ಬೇರೆಯವ್ರು ಕೊಡಬಹುದು, ಶ್ರೀನಿವಾಸ್ ಕೊಡಬಹುದು ಅಂತಿದೆ. ಸದ್ಯಕ್ಕಿನ್ನು ಅದಾಗಿಲ್ಲ, ವೆಯ್ಟ್ ಮಾಡೋಣ ಆಗುತ್ತೆ ಅನ್ನೋ ನಿರೀಕ್ಷೆ ತುಂಬ ಬಿಜೆಪಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ನಿರೀಕ್ಷೆಯನ್ನು ಬದಲಾಗಲಿ ಅಂತ ವೆಯ್ಟ್ ಮಾಡೋಣ. ಸದ್ಯಕ್ಕೆ ಆರ್ ಅಶೋಕ್ ಮತ್ತು ಶ್ರೀನಿವಾಸ್, ಎಲ್ ಶ್ರೀನಿವಾಸ್ ಡೆಪ್ಯೂಟಿ ಮೇಯರ್ ಆಗಿದ್ದರು. ಎಸ್, ಶ್ರೀನಿವಾಸ್. ಆಮೇಲೆ ಕಾಂಗ್ರೆಸ್ನಿಂದ ಸಂಜಯ್ ಗೌಡರು, ಡಿ ಕೆ ಶಿವಕುಮಾರ್ ಆಪ್ತರು, ಡಿ ಕೆ ಶಿವಕುಮಾರ್ ಹ್ಯಾಂಡ್ ಅಂತ ನನಗೆ ಟಿಕೆಟ್ ಅಂತ ಓಡಾಡ್ತಿದ್ದಾರೆ. ಜೊತೆಗೆ ರಘುನಾಥ್ ನಾಯ್ಡು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ, ಎಲ್ಲರನ್ನೂ ಸೈಡಿಗೆ ತಳ್ಳಿ ಅಪ್ಪ ಮುಂದಕ್ಕೆ ಹೋಗ್ಬಿಟ್ಟೈತೆ. ಸಂಜಯ್ ಗೌಡರ ಜೊತೆಗೆ ಒಂದಷ್ಟು ಜನ ಕಾಂಗ್ರೆಸ್ ಅವರು ಸೇರ್ಕೊಂಡವರು, ನೋಡ್ಬೇಕು ಏನ್ ಮಾಡ್ತಾರೆ. ಸೊ ಜೆ ಡಿ ಎಸ್ ಮತ್ತೆ ಎಪಿಯಿಂದ ಇನ್ನು ಜೆ ಡಿ ಎಸ್ ಬರಿ ರನ್ನರ್ ಅಪ್ ಇಲ್ಲಿ, ಇನ್ನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ. ಇನ್ನು ಜೆ ಡಿ ಎಸ್ ಕೆಲವೊಂದು ಅವಕಾಶಗಳನ್ನ ನೋಡಿ, ಅಲಂಕಾರ ಸೆಕೆಂಡ್ ಪ್ಲೇಸ್ ಅಲ್ಲಿದ್ರೆ, ಈಗ ಮುನೇಗೌಡರು ಮಾಡ್ಕೊಂಡವ್ರೆ, ಇಲ್ಲೂ ಮಾಡಬಹುದು, ಸೆಕೆಂಡ್ ಪ್ಲೇಸ್ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ ಅವ್ರಿಗೆ. ಏನು ಅಂದ್ರೆ ಈಗ ನೀವು ಒಂದು ತೂಟ ಕೇಳಿದವ್ರಿಗೆ ಎರಡತ್ ಕೊಟ್ರೆ ಏನ್ ಮಾಡ್ತಿರ್ಲಿ, ವೇಸ್ಟ್ ಆಯ್ತದ, ಹಂಗಾಗ್ಬಿಟ್ಟೈತೆ ಜೆ ಡಿ ಎಸ್ ಕತೆ. ಅವರು ಸೀರಿಯಸ್ ಆಗಿ ಟ್ರೈ ಮಾಡಿಲ್ಲ, ಮಿಷನ್ 1-2-3 ಅಂತಾರೆ, ಸೆಕೆಂಡ್ ಪ್ಲೇಸ್ ಬಂದು ಓಕೆ ಕ್ಯಾಂಡಿಡೇಟ್ ಆಗ್ಲಿಲ್ಲ ಅಲ್ವಾ, ಆಗ್ಬಿಟ್ಟು ಸ್ವಲ್ಪ ಮುಂದೆ ಬಿಟ್ಟಿದ್ರೆ ಅದೃಷ್ಟ ಗೆಲ್ಬೋದಾಗಿತ್ತು. ಕುಮಾರ ಅಣ್ಣಂಗೇನೋ 50-60 ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನ ಕಾಣ್ತಾ ಇದೆ, ಅದಕ್ಕೆ ಇವಕ್ಕೆಲ್ಲ ಹಾಕ್ಸೋ. ಸದ್ಯ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ತರ ಇದೆ. ಸೊ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಇನ್ನು ಯಾರಂತ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಕ್ಷೇತ್ರವಾರು ಜೊತೆಗೆ ಪಕ್ಷವಾರು ನೋಡಿದಾಗ ಈ ಕ್ಷಣಕ್ಕೆ ಬಿಜೆಪಿ ಫೇವರ್ ಆಗಿದೆ. ಆರ್ ಅಶೋಕ್ ಅಥವಾ ಪದ್ಮನಾಭದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನೋಡಬೇಕು, ಆರ್ ಅಶೋಕ್ನ ಬೇರೆ ಕ್ಷೇತ್ರಕ್ಕೆ ಏನಾದ್ರು ಕಳಿಸಿ ಹೊಸ ಟಿಕೆಟ್ ಕೊಟ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ, ಗುಜರಾತ್ ಮಾದರಿ ಆದ್ರೆ ಮಾಡಿದ್ರೆ ಇಲ್ಲಿ ಜಾರಿ ಆಗುತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.